ಗುರುವಂದನ್, ನಾನು ಯಾವಾಗಲೂ ಕರೆಯೋದು ಫಸ್ಟ್ ರ್ಯಾಂಕ್ ರಾಜು ಅಂತ ಹೇಳಿ. ಅವರ ನಾಲ್ಕನೇ ಸಿನಿಮಾ ಕನ್ನಡ ಮೀಡಿಯಂ, ರಾಜು, ರಾಜು ಕನ್ನಡ ಮೀಡಿಯಂ. ಸೊ ಇತ್ತೀಚೆಗೆ ಒಂದು ನಾಲ್ಕು ದಿನದ ಹಿಂದೆ ಸಿನಿಮಾ ನೋಡಿದೆ, ತುಂಬ ಖುಷಿಯಾಯಿತು. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಎಲ್ಲೋ ಒಂದು ಕಡೆ ಕನ್ನಡದ ಮೇಲೆ ಅವರು ಹುಟ್ಟಿರೋ ಪ್ರೀತಿ ಅಭಿಮಾನ, ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಡೈಲಾಗ್ಗಳಿರ್ಬೋದು, ಮತ್ತು ನಮ್ಮ ಭಾಷೆಯಲ್ಲಿ ಏನಾದರೂ ಚಿಕ್ಕದಾಗಿ ಏನಾದರೂ ಒಂದು ತುಣುಕಾಗಿ ಒಂದು ಜೋಕ್ ಮಾಡಬೇಕು ಅಥವಾ ಏನಾದರೂ ಒಬ್ರಿಗೆ ಏನಾದರೂ ನಮ್ಮ ಭಾಷೆ ಬಗ್ಗೆ ಹೇಳಬೇಕು ಅಂತ ಖುಷಿಯಾಗಿ ಸಿನಿಮಾದ ಕೆಲವು ಡೈಲಾಗನ್ನು ಕಾಪಿ ಮಾಡಿ ಜನರಲ್ ಕಾನ್ವರ್ಸೇಷನ್ಗೆ ಮಾತಾಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೋಗ್ತಿದೆ ಅಂತ ಕೇಳಿಕೊಟ್ಟೆ. ಒಳ್ಳೆಯದಾಗಲಿ ನಮ್ಮ ರಾಜುಗೆ, ಅಂದರೆ ನಾನು ಕರೆಯದೆ ರಾಜು ಅಂತ ನಮ್ಮ ಗುರು ನಂದನ್ಗೆ ಒಳ್ಳೆಯದಾಗಲಿ, ಸಿನಿಮಾ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಅಷ್ಟೇ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಚಿಕ್ಕಣ್ಣವ್ರದ್ದು ಒಂದು ಸೀನ್ ಬರ್ತಾರೆ, ಜೊತೆಗೆ ಸಾಧು ಅವ್ರ ಕ್ಯಾರೆಕ್ಟರ್ ಇರ್ಬೋದು. ಇನ್ಫ್ಯಾಕ್ಟ್ ಸಿನಿಮಾಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂದರೆ ಕತೆ ಥಾಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಮೇಲಿರುವಂಥ ಒಂದು ಅಭಿಮಾನ ಏನಿದೆ ಆ ಪಿಕ್ಚರ್ಲಿ ಹೆಚ್ಚಾಗಿ ತೋರಿಸುತ್ತೆ. ಆಮೇಲೆ ಥಾಟ್ ಒಂಥರ ಹೊಸದಾಗಿದೆ, ಅಂದರೆ ಹೋಗ್ತಾ ಹೋಗ್ತಾ ಜೀವನದ ಬಗ್ಗೆ ಏನು ಲೈಫಲ್ಲಿ ಏನೇನು ಮುಖ್ಯ, ಏನೇನು ಮುಖ್ಯ ಆಗ್ತಾ ಬರುತ್ತೆ ಒಂದೊಂದು ಸಂದರ್ಭದಲ್ಲಿ ಅನ್ನೋದನ್ನ ಸಿನಿಮಾದಲ್ಲಿ ಕಾಣುತ್ತೆ. ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ರಾಜು ಅವ್ರ ಗುರು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.